ಏನಿಲ್ಲ ನೋಡ್ರಿ ರಾಮಣ್ಣರ, ಕಳೆ ಕೀಳಾಕತ್ತೀನಿ ನೋಡ್ರಿ. ಏನು ಇಷ್ಟೊಂದು ಕಸ ಬೆಳೆದಲ್ಲ ಹೊಲ್ದಾಗ? ಏ ಮಳಿನೇ ಹತ್ಬಿಟ್ಟೈತ್ರಿ, ಆಗೋ ಟೈಮ್ಗೆ ಮಳೆ ಆಗಲಿಲ್ಲ, ಈಗ ಮಳೆ ಹತ್ಬಿಟ್ಟೈತಿ ನೋಡ್ರಿ. ತೆಗಿ ತೆಗಿ ಸ್ವಚ್ಛ ಮಾಡಿ ಮತ್ತೆ ಹ್ಞೂ ಅದೇ ಮಾಡಕ್ಕೆ. ಏನು ಗೊಬ್ಬರ ಹಾಕಿದ್ದಿ? DAP ಗೊಬ್ಬರ ಹಾಕಿದ್ದೆ ನೋಡ್ರಿ. ಹಾಂ, ಈಗ ಒಂದು 8 ದಿವಸ ಆಯ್ತು ರೀ ಗೊಬ್ಬರ ಹಾಕಿ, ಅದು ಬೆಳೆ ಇನ್ನೂ ಏನೂ ಚೇಂಜ್ ಆಗ್ತಾ ಇಲ್ಲ ರೀ. ಆಮೇಲೆ ಅದು ಗೊಬ್ಬರ ಸರಿ ಐತೋ ಇಲ್ಲೋ ಗೊತ್ತಿಲ್ಲ, ಬಟ್ ಭೂಮ್ಯಾಗ ಹಾಕಿದ ಗೊಬ್ಬರ ಇನ್ನೂ ಸರಿಯಾಗಿ ಕರ್ಗೇ ಇಲ್ಲ ನೋಡಿ. ಹೋಗಿ ಹೊಲಕ್ಕೆ ನೋಡಿನ್ರಿ, ಬಟ್ ಒಟ್ಟು ಕರಲಾರ್ದಂಗೆ ಆಯ್ತು, ಕರಗಲಾರ್ದಂಗೆ ಉಸ್ಕಿನ ಟೈಪ್ ಏನೋ ಹಂಗೆ ಕೂತ್ಬಿಟ್ಟೈತೆ ರೀ ಭೂಮಿಯಲ್ಲಿ. ಹಂಗಿದ್ರೆ ನೋಡೋಣ ಅದನ್ನು ಹೆಂಗದ. ಹ್ಞೂ ರೀ, ಇಲ್ಲಿ ಹ್ಞೂ ಇದೆ ತೊಗರಿ ಹೊಲದಾಗೆ ಬಿತ್ತೀನಿ ರೀ. ಬಟ್ ನೋಡ್ರಿ ಬೆಳೆ ಹಂಗೆ ಒಟ್ಟ ಕುಂಟಿದ್ದೈತ್ರಿ, ಒಟ್ಟ ಬೆಳವಣಿಗೆ ಆಗೋಲ್ಲ ರೀ. ಬರ್ರಿ ರಾಮಣ್ಣವ್ರ, ಅದು ಏನು ಒಟ್ಟು ತೊಗರಿ ಬೆಳೆನೇ ಒಟ್ಟು ಸರಿಯಾಗಿ ಬೆಳವಣಿಗೆನೇ ಆಗೋಲ್ಲ ರೀ. ನೋಡ್ರೆಲ್ಲ ಎಟ್ ಇಟ್ 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 ಕೂತ್ಬಿಟ್ಟೈತೆ ನೋಡ್ರಿ ಎಲ್ಲ ಬೆಳೆನೇ. ಮೆಕ್ಕೆಜೋಳ ಬಿತ್ತಿದ್ದೀವಿ ರೀ, ಮೆಕ್ಕೆಜೋಳಕ್ಕೂ ಸರಿಯಾಗಿ ಸ್ವಲ್ಪ ಮಳೆನೂ ಆಗಲಿಲ್ಲ, ಆಮೇಲೆ ಗೊಬ್ಬರ ಹಾಕಿದ್ದು ಸರಿಯಾಗಿ ಕರಗಲಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ರೀ. ಬಟ್ ಈಗ ಮಳೆ ಆದರೂ ಇನ್ನೂ ನಾವು ಸಾಲಲ್ಲಿ ಕೆದ್ರಿ ನೋಡಿದ್ರೆ ಇನ್ನೂ ಹಾಗೆ ಗೊಬ್ಬರ ಹರಡಿನ ಟೈಪ್ ಅಲ್ಲೇ ಕೂತ್ಬಿಟ್ಟೈತೆ ರೀ. ನೋಡ್ರಿ ಈ ಸದ್ಯಕ್ಕೆ ನೋಡ್ರಿ ಯಾಕೆ ಏನೋ ರೀ, ಒಂದು ತಿಂಗಳಾದರೂ ಇನ್ನೂ ಉಸ್ಕಿನ ಟೈಪ್ ಹಿಂಗೆ ಕೂತೈತೆ ನೋಡ್ರಿ ಮನೆಯವ್ರಿಗೆ. ಇದು ಊರ ಹಂಗೆ ಹೌದು, ಏನು ಉಸುಕೈತೋ ಏನೈತೋ ಒಟ್ಟು ಗೊತ್ತಾಗಲ್ಲ ರೀ. ಅದನ್ನ ಸ್ವಲ್ಪ ಯಾರಿಗೆ ಕೃಷಿ ಇಲಾಖೆಯವ್ರಿಗೆ ಭೇಟಿಯಾಗಿ ಹ್ಞೂ ರೀ ಇದ್ರ ಬಗ್ಗೆ ಮಾಹಿತಿ ಕೊಡೋಣ. ಹ್ಞೂ ರೀ, ಇದು ಎಲ್ಲಿಂದ ತಂದಿದ್ದು ಗೊಬ್ಬರ? ಇಲ್ಲೇ ಊರ ಕುಲ್ಕರ್ಣಿಯವ್ರ ಅಂಗಡಿಯಿಂದ ತಂದೀನಿ ರೀ. ಹ್ಞೂ ರೀ, ಹಂಗಿದ್ರೆ ಇದನ್ನ ನೋಡೋಣ. ಹ್ಞೂ ರೀ, ಅವ್ರಿಗೆ ಒಂದು ಈ ಟೈಪ್ ಬರೇ ಮಳ್ ಮಳ್ ಐತೆ ರೀ. ಇದನ್ನು ಯಾರಿಗೆ ತೋರಿಸಿ ಒಂದಿಟ್ಟು ಚಕ್ಕರ್ ಮಾಡಿಸಿ ಒಂದಿಟ್ಟು ಇದನ್ನು ಇದೂರ ಮಾಡ್ಬೇಕಾಯ್ತು ನೋಡ್ರಿ ಮನೋರ. ಆಯ್ತು ತಗೋ, ಈಗ ನೋಡೋಣ. ನಾವು ರಸಗೊಬ್ಬರ ತಗೋಬೇಕಾದ್ರೆ ಮುಂಜಾಗ್ರತೆ ಕ್ರಮಗಳು ಏನಂದ್ರೆ ರೀ, ಫಸ್ಟ್ ನಮ್ಮ ಚೀಲ ಹೊಲ್ದಿರ್ಬೇಕು ರೀ, ಅಂದ್ರೆ ಮಿಷನ್ದಿಂದ ಹೊಲ್ದಿರ್ಬೇಕು. ಮಿಷನ್ದಿಂದ ಹೊಲಿಲಿಲ್ಲ ಅಂತಂದ್ರೆ ಕೈ ಹೊಲಿಗೆ ಹಾಕಿದ್ರಂದ್ರೆ ಮೊಹರ್ ಹಾಕ್ಬೇಕ್ರಿ, ಅಂದ್ರೆ ಸೀಲ್ ಒತ್ತಿರ್ಬೇಕು. ಇದು ಒಂದು. ಎರಡನೇ ಅಂಶ ಅಂದ್ರೆ ನಾವು ಯಾವ ಗೊಬ್ಬರ ತಗೋತೀವಲ್ರಿ, ಆ ಗೊಬ್ಬರ ಹೆಸರೇ ಇಲ್ಲಿ ನಮೂದಿಸ್ಬೇಕ್ರಿ. ಅಂದ್ರೆ ಅದು ಯೂರಿಯಾ ಇತ್ತಂದ್ರೆ ಯೂರಿಯಾ, DAP ಇತ್ತಂದ್ರೆ DAP, ಪೊಟ್ಯಾಶ್ ಇತ್ತಂದ್ರೆ ಪೊಟ್ಯಾಶ್ ಅಂತ, ಮತ್ತು ಅದ್ರ ಪರ್ಸೆಂಟೇಜ್ ಇಲ್ಲಿ ಹಾಕಿರ್ಬೇಕ್ರಿ. ಈಗ ಫಾರ್ ಎಕ್ಸಾಂಪ್ ಅಂದರೆ ಈಗ ಯೂರಿಯಾ 46% ಎನ್, ಅದ್ರೊಳಗೆ ಸಾರಜನಕ 46% ಇರ್ತೈತಿ ಅಂತ. ಮೂರನೇದಾಗಿ ನಮ್ಮ ಚೀಲದ ಮೇಲೆ ನಾವು ತಗೊಳ್ಳುವಂಥ ಗೊಬ್ಬರ ರಸಗೊಬ್ಬರ ಚೀಲದ ಮೇಲೆ ಇದು 50 kg ಇದು ಅಂತೇಳಿ ಬರೆದಿರ್ಬೇಕ್ರಿ. ಅಂದರೆ ಅದು ನೀವು ಎಷ್ಟು KG ತಗೋತೀರಿ ಅದ್ರ ಮೇಲೆ ಅದಕ್ಕೆ KG ಬರೆದಿರ್ಬೇಕು. ಸರಿ ಮೇಡಮ್, ನಮ್ಮ ರೈತರ ಹೊಲ್ದಾಗ ಒಂದು ಗೊಬ್ಬರ ಕರಲ್ಲ ಸಮಸ್ಯೆ ಆಗ್ಯದ್ರಿ, ಅದಕ್ಕೆ ಅದನ್ನು ಸ್ವಲ್ಪ ಅದು ನಕಲಿ ಗೊಬ್ಬರ ಅದು ಅಸಲಿ ಗೊಬ್ಬರ ಅದನ್ನು ನಮ್ಗೆ ಗೊತ್ತಾಗಬೇಕಾಗ್ಯದ, ಅದಕ್ಕೆ ಸ್ವಲ್ಪ ಅದನ್ನು ಪರೀಕ್ಷೆ ಮಾಡಿ ಹೇಳ್ತೀರಿ? ಬರ್ರಿ ಮಾಡಿ. ಮೊದಲೇದಾಗಿ ನಾವು ಭೌತಿಕ ಪರೀಕ್ಷೆ ಅಂತೇಳಿ ಹೇಳಿದ್ವಿ. ಭೌತಿಕ ಪರೀಕ್ಷೆ ಅಂತಂದ್ರೆ ಏನು, ರೈತರು ಸರ್ವೇ ಸಾಧಾರಣವಾಗಿ ಅವ್ರು ನೋಡಿದ ತಕ್ಷಣ ಈ ಗೊಬ್ಬರ ಕಲಬೆರಕೆ ಆಗೈತಿ, ಇದು ನಕಲಿ ಅದ ಅಂತ ಹೇಳಿ ಅವ್ರಿಗೆ ಅರ್ಥ ಆಗಬೇಕು. ಅದು ಹೆಂಗೆ ಅಂತಂದ್ರಿ, ಈಗ ಒಂದು ನಾವು ಉದಾಹರಣೆಗೆ DAP ಗೊಬ್ಬರ ಒಂದು ಪಗಸಿಯಷ್ಟು ತಗೊಂಡು ನೋಡಿದಾಗ ಆ ಗೊಬ್ಬರದ್ದು ಏನು ಕಾಳುಗಳಿರ್ತಾವಲ್ರಿ ಅವೆಲ್ಲ ಸರಿ ಸಮಾನವಾಗಿರಬೇಕು. ಆಮೇಲೆ ಅದರದ್ದು ಬಣ್ಣ ಏನಿರ್ತೈತಲ್ರಿ, ಎಲ್ಲ ಕಾಳುಗಳ ಬಣ್ಣ ಸರಿ ಸಮಾನವಾಗಿರಬೇಕು. ಈಗ ನೀವು ಅದನ್ನು ನೋಡಾಕತ್ತಿರಲ್ರಿ ಆ ಗೊಬ್ಬರ, ನಿಮ್ಮ ಸರ್ವೇ ಸಾಮಾನ್ಯವಾಗಿ ನೋಡಿದಾಗ ಅದರದ್ದು ಏನು ಕಾಳುಗಳ ಸೈಜ್ ಸರಿಯಾಗಿಲ್ಲ, ಹೆಚ್ಚು ಕಮ್ಮಿ ಅದ. ಆಮೇಲೆ ಅದರೊಳಗೆ ಬೇರೆ ಬೀಜಗಳನ್ನು ಅದರೊಳಗೆ ಕಲಬೆರಕೆ ಆಗೈತ್ರಿ. ಇದನ್ನು ನೀವು ಕಣ್ಣಿನಿಂದ ನೋಡಿದ ತಕ್ಷಣ ಇದು ಕಲಬೆರಕೆ ರಸಗೊಬ್ಬರ ಅಂತೇಳಿ ನಿಮಗೆ ಗೊತ್ತಾಗತ್ತೆ. ಈಗ ಎರಡನೇ ಪರೀಕ್ಷೆ ರೀ, ನೀರಿನಲ್ಲಿ ಕರಗುವ ಪರೀಕ್ಷೆ ರೀ. ನೀರಿನಲ್ಲಿ ಕರಗುವ ಪರೀಕ್ಷೆ ಮಾಡಬೇಕಂದ್ರೆ ನಮಗೆ ಮೊದಲೇನಾದ್ರು ಒಂದು ಟೆಸ್ಟ್ ಟ್ಯೂಬ್ ಬೇಕಾಗ್ತೈತ್ರಿ. ಅದರೊಳಗೆ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡಿವಿ ನಾವು. ಈಗ ಎರಡು ಟೆಸ್ಟ್ ಟ್ಯೂಬ್ ತೋರಿಸೋ ಉದ್ದೇಶ ಏನಂದ್ರೆ ಕಲಬೆರಕೆ ಆಗಿದ್ದು ಮತ್ತು ಆಗಲಾರ್ದನ್ನ ಎರಡೂ ಒಟ್ಟಿಗೆ ತೋರಿಸ್ಬೇಕು ಅಂಥೇಳಿ. ಈಗ ಒಂದು ಸ್ಪ್ಯಾಚುಲ ಅಥವಾ 4-5 ಕಾಳುಗಳನ್ನು ನಾವು ಒಂದು ಇದರಲ್ಲಿ ಹಾಕ್ತಾ ಇದ್ದೀವಿ ರೀ, ಒಂದು ಟೆಸ್ಟ್ ಟ್ಯೂಬಲ್ಲಿ. ಇನ್ನೊಂದು 4-5 ಕಾಳನ್ನು ಅದರಲ್ಲಿ ಹಾಕ್ತಾ ಇದ್ದೀವಿ ರೀ. ಇನ್ನೊಂದು ರಸಗೊಬ್ಬರನ ಇನ್ನೊಂದು ಇದರೊಳಗೆ ಹಾಕ್ತಾ ಇದ್ದೀವಿ ರೀ, 4-5 ಕಾಳು. ಇವೆರಡೂ ನೀರಿನಲ್ಲಿ ಕರಗಿಸ್ತಾ ಇದ್ದೀವಿ ರೀ.
ಈಗ ಎರಡನೇ ಕರಗುವ ನೀರಿನಲ್ಲಿ ಕರಗುವ ಪರೀಕ್ಷೆ ಮಾಡಿದ್ವಿ. ಮಾಡಿದ ನಂತರ ಈಗ ನಿಮಗೆ ತೋರಿಸೋ ರೀತಿ ಅಂತಂದರೆ, ಈಗ ನಾನು ಎರಡೂ ಇದರಲ್ಲಿ ನಿಮಗೆ ನೀರು ಮತ್ತು ಯೂರಿಯಾ ಗೊಬ್ಬರ ಹಾಕಿದ್ದೆ ರೀ. ನಾಲ್ಕನ ಕಾಳು ಹಾಕಿದಾಗ ಈಗ ಈ ಏನು ಇದು ಐತಲ್ರಿ, ಇಲ್ಲೇನಾಗಿದೆ ಫುಲ್ ನೀರಿನಾಗ ಕರಗ್ಬಿಟ್ಟೈತ್ರಿ ಇದು. ಆಮೇಲೆ ಇಲ್ಲಿನೂ ನಾವು ಯೂರಿಯಾ ಗೊಬ್ಬರನೇ ಹಾಕಿನೇ, ಇದು ನೀರೊಳಗೆ ಕರಗಿಲ್ಲರಿ. ಅದಕ್ಕೆ ಇದು ಇದು ನಕಲಿ ಗೊಬ್ಬರ ಅಂತ ಹೇಳ್ಬೋದು ನಾವು. ಇದು ಅಸಲಿ ಗೊಬ್ಬರ, ಇದು ಅಸಲಿ ಗೊಬ್ಬರ. ಇನ್ನು ಮೂರನೇ ಪರೀಕ್ಷೆ ಮಾಡೋಣ ರೀ. ಮೂರನೇ ಪರೀಕ್ಷೆ ಅಂತಂದ್ರೆ ಬಿಸಿ ಮಾಡು ಪರೀಕ್ಷೆ ರೀ. ಇದನ್ನು ರೈತರು ತಮ್ಮ ಮಟ್ಟದಲ್ಲೇ ಮಾಡ್ಬೋದು ರೀ. ಈಗ ಇವತ್ತು ನಾವು ಮಾಡ್ತಾ ಇರುವಂಥ ಪರೀಕ್ಷೆ ಏನಂದ್ರೆ, ಒಂದು ತಗಡ ಅಥವಾ ಯಾವುದೇ ನೀವು ಉಪಯೋಗಿಸ್ಲಾರ್ದಂಥ ಒಂದು ಏನು ಇದು ಪಾತ್ರೆನ ತಗೋಬೇಕು ರೀ. ಒಂದು ತಾಟ್ ಆಗಿರ್ಬೋದು ಅಥವಾ ಈ ಥರ ಚಮಚ ಆಗಿರ್ಬೋದು, ಅದನ್ನು ತಗೊಂಡು ಅದರೊಳಗೆ ಒಂದು 4 ಅಥವಾ 10 ಕಾಳು ಡಿ ಎ ಪಿ ಅದರೊಳಗೆ ಹಾಕ್ಬೇಕು ರೀ. ಹಾಕಿ ನೀವು ಒಲೆ ಮೇಲೆ ಅಥವಾ ಈಗ ಕ್ಯಾಂಡಲ್ ಮೇಲೆ ಇದನ್ನು ಹಿಡಿಬೇಕು ರೀ. ಹಿಡಿದು ಸ್ವಲ್ಪ ಹೊತ್ತು ಇದನ್ನು ಕಾಸ್ಬೇಕು ರೀ. ಆಮೇಲೆ ಇದು ಏನು ಹೊಗೆ ಬರಕ್ಕೆ ಸ್ಟಾರ್ಟ್ ಆಗ್ತೈತಲ್ರಿ, ಇದು ಹೊಗೆ ಬಂದ್ರೆ ಇದು ಅಮೋನಿಯಾ ಇದ್ರಂದ್ರೆ ಹೊಗೆ ಬರಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ಈ ಘಾಟ್ ವಾಸನೆ ಬಂತಂತಂದ್ರೆ ಇದು ಪ್ಯೂರ್ ಐತಿ ಅಂತ್ರಿ ಗೊಬ್ಬರ. ಈಗ ನೋಡ್ರಿ, ಫಸ್ಟ್ ಈಗ ಇದು ಡಬ್ ಮಾಡಿದ್ರೆ, ಈಗ ಹಿಂಗೆ ಇದು ಮಾಡಿದ್ರೆ ಬೀಳಂಗಿಲ್ಲರಿ ಇದು, ಆಮೇಲೆ ಬೀಳಂಗಿಲ್ಲರಿ. ಇದನ್ನು ಒಂದು ಪ್ಯೂರ್ ಐತಿ, ನಮ್ಮ ರಸಗೊಬ್ಬರ ಪ್ಯೂರ್ ಐತಿ ಅಂತ. ಇದರೊಳಗೆ ನಾವು ಕಂಡು ಹಿಡಿಬೇಕಾಗಿದ್ದು ಮೂರೇ ಅಂಶ ರೀ. ಒಂದು, ಅದನ್ನು ನೋಡಿದ ತಕ್ಷಣ ನಮಗೆ, ನಾವು ಮೊದಲೇ ಹೇಳಿದ್ದೆ ಭೌತಿಕ ಪರೀಕ್ಷೆ ಒಳಗೆ ಆ ಥರ ಅದನ್ನು ನೋಡಿದ ತಕ್ಷಣ ಬಣ್ಣ ಮತ್ತು ಅದರದ್ದು ಏನು ಕಾಳುಗಳು ಇರ್ತಾವಲ್ಲ ರೀ, ಒಂದೇ ಸಮನಾಗಿರಬೇಕು. ಆಮೇಲೆ ಕರಗು ಪರೀಕ್ಷೆ ಇದಕ್ಕೆ ಸೂಕ್ತವಲ್ಲ ರೀ. ಕರಗು ಪರೀಕ್ಷೆ ಸೂಕ್ತವಲ್ಲ ಅಂತಂದ್ರೆ, ಕರಗು ಪರೀಕ್ಷೆ ಮಾಡಿದಾಗ ಬರೇ ಒನ್ಲಿ ನಮಗೆ ವಾಸನೆ ಅಷ್ಟೇ ಬರ್ತೈತ್ರಿ, ಮತ್ತು ತಂಪಾದ ಅನುಭವ ಬರ್ತೈತ್ರಿ. ಆಮೇಲೆ ಮೂರನೇ ಪರೀಕ್ಷೆ ನಾವು ಕರಗಿಸುವ ಪರೀಕ್ಷೆ ಮಾಡಿದಾಗ ಇಲ್ಲೇನಾಗತ್ತೆ ರೀ, ಒಂದೇದ್ದು ನಮಗೆ ವಾಸನೆ ಬರಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ವಾಸನೆ ಅಂದ್ರೆ ಅಮೋನಿಯಾ ಇರೋದ್ರಿಂದ ನಮ್ಗೆ ಘಾಟ್ ವಾಸನೆ ಬಂದ್ರಿಂದ ಇದು ಪ್ಯೂರ್ ಐತಿ ಅಂತ. ಎರಡನೇದ್ದು, ಭಾಳ ಇದನ್ನು ಕುದಿಸಾಕೆ ಹೋದ್ಮೇಲೆ ಇದು ಏನಾಗ್ಬಿಡ್ತೈತ್ರಿ, ಎಲ್ಲ ಇದನ್ನು ಅಂಟ್ಕೊಂಡು ಪ್ಲೇಟಿಗೆ ಅಂಟ್ಕೊಂಡ್ಬಿಡ್ತೈತ್ರಿ. ಅಂಟ್ಕೊಂಡು ಬಿಡೋದ್ರಿಂದ ಈ ಪ್ಲೇಟಿಗೆ ಅಂಟ್ಕೊಂಡಿರುವಂಥ ವಸ್ತು ಏನಿರ್ತಾವಲ್ಲ ರೀ, ಅದು ನಮಗೆ ಪ್ಯೂರ್ ಅದ ಅಂತ ಅರ್ಥ ರೀ. ಪರೀಕ್ಷೆ ಬಗ್ಗೆ ಯಾವ ಥರ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಇಷ್ಟೊತ್ತವರೆಗೆ ನೀವು ಹೇಳಿಕೊಟ್ರಿ, ಈ ಮಾಹಿತಿ ನಮಗೆ ಚೆನ್ನಾಗಿ ತಿಳಿತು. ಆಮೇಲೆ ಇನ್ನೊಂದು, ಈ ರಸಗೊಬ್ಬರ ಚೀಲ ಮೇಲೆ ಏನೇನು ಮಾಹಿತಿ ಇರಬೇಕು ಅನ್ನೋದನ್ನು ಸಹಿತ ತೋರಿಸ್ಕೊಟ್ರಿ, ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ವಿ. ಈ ರೀತಿ ತಿಳ್ಕೊಳ್ಳೋದ್ರಿಂದ ನಮ್ಮ ರೈತರಿಗೆ ಇದ್ರ ಹೆಚ್ಚಿನ ಅನುಕೂಲತೆ ಆಗ್ತದೆ. ಆದರೆ ಅದನ್ನು ನಮ್ಮ ರೈತ ಭಾಳಷ್ಟು ಜನರಿಗೆ ಇದು ಈ ಬಗ್ಗೆ ಮಾಹಿತಿ ಇರೋದಿಲ್ಲ. ಈ ಮಾಹಿತಿಯನ್ನು ದಯವಿಟ್ಟು ನಾನು ಇನ್ನೂ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ರೈತರಿಗೆ ನಾನು ತಿಳಿಸ್ಕೊಡ್ತೀನಿ. ಇದುವರೆಗೂ ಮೇಡಮ್ ನಮಗೆ ನೀವು ರಸಗೊಬ್ಬರ ಪರೀಕ್ಷೆ ಬಗ್ಗೆ ಯಾವ ಥರ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಇಷ್ಟೊತ್ತವರೆಗೆ ನೀವು ಹೇಳಿಕೊಟ್ರಿ, ಈ ಮಾಹಿತಿ ನಮಗೆ ಚೆನ್ನಾಗಿ ತಿಳಿತು. ಆಮೇಲೆ ಇನ್ನೊಂದು, ಈ ರಸಗೊಬ್ಬರ ಚೀಲ ಮೇಲೆ ಏನೇನು ಮಾಹಿತಿ ಇರಬೇಕು ಅನ್ನೋದನ್ನು ಸಹಿತ ತೋರಿಸ್ಕೊಟ್ರಿ, ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ವಿ. ಈ ರೀತಿ ತಿಳ್ಕೊಳ್ಳೋದ್ರಿಂದ ನಮ್ಮ ರೈತರಿಗೆ ಇದ್ರ ಹೆಚ್ಚಿನ ಅನುಕೂಲತೆ ಆಗ್ತದೆ. ಆದರೆ ಅದನ್ನು ನಮ್ಮ ರೈತ ಭಾಳಷ್ಟು ಜನರಿಗೆ ಇದು ಈ ಬಗ್ಗೆ ಮಾಹಿತಿ ಇರೋದಿಲ್ಲ. ಈ ಮಾಹಿತಿಯನ್ನು ದಯವಿಟ್ಟು ನಾನು ಇನ್ನೂ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ರೈತರಿಗೆ ನಾನು ತಿಳಿಸ್ಕೊಡ್ತೀನಿ. ಆದ್ದರಿಂದ ಈಗ ನೀವು ಇದುವರೆಗೆ ಹೇಳಿಕೊಟ್ಟಂಥ ಎಲ್ಲ ಈ ರಸಗೊಬ್ಬರ ಪರೀಕ್ಷೆ ಮತ್ತು ರಸಗೊಬ್ಬರ ಚೀಲ ಮೇಲೆ ಏನಿರಬೇಕು ಅನ್ನೋ ಮಾಹಿತಿಯನ್ನು ನಮಗೆ ಭಾಳ ಮನವರಿಕೆ ಆಯಿತು. ನಿಮಗೂ ಮತ್ತು ನಿಮ್ಮ ಇಲಾಖೆಗೂ ಧನ್ಯವಾದಗಳು.